ಪ್ರವಾದಿ ಎಂಬಂತಹ ವ್ಯಕ್ತಿತ್ವ, ಒಂದು ಶಕ್ತಿ, ಒಂದು ಸಾಧನೆ, ಒಂದು ಜೀವನ ಬೋಧನೆ ಏನು, ಅವುಗಳನ್ನು ನಮ್ಮ ನಮ್ಮ ನೆಲೆಗಳಿಂದ ಹೇಗೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ, ಅವುಗಳನ್ನು ಗೌರವಿಸಲಿಕ್ಕೆ ಸಾಧ್ಯ, ಅವುಗಳನ್ನು ಆಪ್ತವಾಗಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ನೋಡುವಂತಹ ಒಂದು ಪ್ರಯತ್ನ ಇದಾಗಿದೆ. ಧರ್ಮಗಳು ದಾರಿಯೇ ಹೊರತು ಗುರಿ ಅಲ್ಲ. ಮನುಷ್ಯ ತನ್ನ ಬದುಕನ್ನು ಉತ್ತಮಗೊಳಿಸಿಕೊಳ್ಳಲು, ತನ್ನ ಹೊರೆಗಳನ್ನು ಕಳಚಿಕೊಂಡು ಮುಕ್ತವಾಗಲು ಮತ್ತು ಸೌಹಾರ್ದದಿಂದ ಒಬ್ಬರ ಜೊತೆಗೆ ಮತ್ತೊಬ್ಬರು ತನ್ನ ಸಣ್ಣ ಪ್ರಮಾಣದ ಅರಿವನ್ನು ಸೀಮಾತೀತವಾಗಿ ವಿಸ್ತರಿಸಿಕೊಳ್ಳಲು, ಇದೆಲ್ಲದಕ್ಕೂ ಈ ಧರ್ಮವೆಂಬ ದಾರಿಯ ಅಗತ್ಯಗಳು ಬರ್ತವೆ. ಬೇರೆ ಬೇರೆ ದಾರಿಗಳು, ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಭಿನ್ನ ಸಂಪ್ರದಾಯಗಳು, ಇದು ಎಲ್ಲವೂ ಕೂಡ ಮನುಷ್ಯನ ಬದುಕನ್ನು ಹೊರತಾಗಿ ಅವುಗಳು ನೋಡಿಲ್ಲ ಮತ್ತು ಅದಕ್ಕೆ ಹೊರತಾಗಿರುವಂಥ ವಿಷಯಗಳಿಗೂ ಅವು ಅಲ್ಲ. ಹಾಗಿರುವಾಗ ನಾವು ಯಾವುದೇ ಭಿನ್ನ ದಾರಿಯಿಂದ ಬಂದಿದ್ದವರಾಗಿದ್ದರೂ ಕೂಡ ಮತ್ತೊಂದು ದಾರಿಯನ್ನು ಗೌರವಿಸುವ ಮತ್ತು ನಮಗೂ ಮತ್ತು ಅವರಿಗೂ ಇರುವಂತಹ ಕೊಂಡಿಗಳನ್ನು, ಸಾಧ್ಯತೆಗಳ ಕಂಡುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ನಮ್ಮ ಬದುಕು ಉನ್ನತೀಕರಣಗೊಳಿಸ್ಕೊಳ್ಳೋದಕ್ಕೆ, ಸಹಬಾಳ್ವೆಯನ್ನು ಸಾಧ್ಯ ಮಾಡಿಕೊಳ್ಳೋದಕ್ಕೆ ಈ ತರಹದ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಹೌದು, ಇರುವಷ್ಟು ಕಾಲ ಸಂತೋಷವಾಗಿ ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಂಡು ನೆಮ್ಮದಿಯಿಂದ ಶಾಂತಿಯಿಂದ ಬದುಕಲಿಕ್ಕೆ ಎಲ್ಲ ಭಿನ್ನ ದಾರಿಗಳನ್ನು ಗಮನಿಸುವ ಮತ್ತು ನಮ್ಮ ಗುರುತುಗಳನ್ನು ಅವುಗಳಲ್ಲಿ ಕಂಡುಕೊಳ್ಳುವ, ಎಲ್ಲೆಲ್ಲಿ ಕನೆಕ್ಟಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನು ಗುರುತಿಸಿಕೊಳ್ಳುವಂತಹ ಕೆಲಸಗಳ ಮಾಡ್ತಾ ಹೋಯಿತು ಅಂತಂದರೆ ಈ ಸಂಘರ್ಷಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ. ಹಾಗಾಗಿ ನನ್ನ ಅರಿವಿನ ಪ್ರವಾದಿ ಆ ದಿಕ್ಕಿನಲ್ಲಿ ಒಂದು ಪ್ರಯತ್ನ. ಮುಸಲ್ಮಾನರಿಗೋಸ್ಕರ ಬರೆದಿರುವಂತಹ ಪುಸ್ತಕ ಇದಲ್ಲ. ಮುಸಲ್ಮಾನರಲ್ಲದವರು, ಮುಸಲ್ಮಾನೇತರರಿಗೆ ಪ್ರವಾದಿ ಎಂಬಂತಹ ವ್ಯಕ್ತಿತ್ವ, ಒಂದು ಶಕ್ತಿ, ಒಂದು ಸಾಧನೆ, ಒಂದು ಜೀವನ ಬೋಧನೆ ಏನು, ಅವುಗಳನ್ನು ನಮ್ಮ ನಮ್ಮ ನೆಲೆಗಳಿಂದ ಹೇಗೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ, ಅವುಗಳನ್ನು ಗೌರವಿಸಲಿಕ್ಕೆ ಸಾಧ್ಯ, ಅವುಗಳನ್ನು ಆಪ್ತವಾಗಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ನೋಡುವಂತಹ ಒಂದು ಪ್ರಯತ್ನ ಇದಾಗಿದೆ. ನಾವು ನಮ್ಮ ಅರಿವನ್ನು ವಿಸ್ತರಿಸಿಕೊಂಡಷ್ಟು ಅವುಗಳನ್ನು ಪ್ರಶಂಸಿಸಲು ಸಾಧ್ಯವಾಗ್ತದೆ, ಅವುಗಳನ್ನು ಮನ್ನಿಸಲು ಸಾಧ್ಯವಾಗ್ತದೆ ಮತ್ತು ಆಪ್ತವಾಗಿಸಿಕೊಳ್ಳಲು ಸಾಧ್ಯವಾಗ್ತದೆ. ಈ ನನ್ನ ಅರಿವಿನ ಪ್ರವಾದಿ ಅದನ್ನು ಮುಸಲ್ಮಾನೇತರ ಸ್ನೇಹಿತರಲ್ಲಿ ಸಾಧ್ಯವಾಗಿಸಿದರೆ ಈ ನನ್ನ ಪ್ರಯತ್ನ ಸಾರ್ಥಕ ಅಂತ ನಾನು ಭಾವಿಸ್ತೇನೆ.